ಛತ್ರಪತಿ ಶಿವಾಜಿ ಮಹಾರಾಜರಿಗೆ ಖಡ್ಗವನ್ನ ನೀಡಿದ ಅಂಬಾಭವಾನಿಯ ದೇವಾಲಯಕ್ಕೆ ಇಂದು ಬೀದರ್ ಜಿಲ್ಲೆಯ ಉಸ್ತುವಾರಿ ಸಚಿವರಾದ ಬಂಡೆಪ್ಪ ಕಾಶೆಂಪುರ್ ಅವರು ಸೈಕಲ್ ಸವಾರಿ ಮುಖಾಂತರ ಭೇಟಿ ನೀಡಿದರು. ನಂತರ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಛತ್ರಪತಿ ಶಿವಾಜಿ ಮಹಾರಾಜರಿಗೆ ಖಡ್ಗವನ್ನ ನೀಡಿದ ತುಳಜಾಪುರದ ಅಂಬಾಭವಾನಿಯು ನಾಡಿದ ಜನತೆಗೆ ಸುಖ ಶಾಂತಿ ನೆಮ್ಮದಿಯನ್ನ ಕರುಣಿಸುವುದರ ಜೊತೆಗೆ ಸಮ್ಮಿಶ್ರ ಸರ್ಕಾರ ಜನಪರ ಯೋಜನೆಯನ್ನ ತರುವುದಕ್ಕೆ ದೇವಿಯ ಆಶೀರ್ವಾದ ಬಹು ಮುಖ್ಯ ಎಂದು ತಿಳಿಸಿದರು. ಅದು ದೊಡ್ಡ ಇತಿಹಾಸ ಇದೆ, ಮತ್ತು ಮುಂದೂ ನಾ ಇತಿಹಾಸ ಮಾಡಂಗೆ ನಾನು ಮಾಡ್ತೀನಿ. ನನ್ನ ಕ್ಷೇತ್ರಕ್ಕಾಗಲಿ, ನನ್ನ ಜಿಲ್ಲೆಗಾಗಲಿ, ಅಜಯ ಜಿಲ್ಲಾ ಉಸ್ತುವಾರಿ ಮಂತ್ರಿ, ಇದು ರನ್ ಟೆಂಪಲ್ ಅಲ್ಲ ಏನಂದ್ರೆ. ಇವತ್ತ ಒಂದು ರೀತಿಯಿಂದ ಆ ತಾಯಿ ದರ್ಶನಕ್ಕೆ ಇವತ್ತು ಒಂದು ಆಶೀರ್ವಾದ ತಗೊಂಡು ಇವತ್ತು ರಾಜ್ಯದ ಜನತೆಗೂ ಒಳ್ಳೇದಾಗಲಿ, ಸರ್ಕಾರ ಮುಖಾಂತರ ಒಳ್ಳೇದಾಗಲಿ ಎಂಬ ನಿಟ್ಟಿನಲ್ಲಿ ಹೋಗೋದು. ಇಲ್ಲ ಇಲ್ಲ, ನಾನು ಯಾವತ್ತೂ ನಿಮ್ಗೆ ಹೇಳ್ತೀನಿ, ಸಚಿವರಾಗಲಿ ಇನ್ನೊಂದಾಗಲಿ ಎಂಬ ನಿಟ್ಟಿನಲ್ಲಿ ನಾನು ಹೇಳಿಕೆ ಮಾಡ್ಕೊಂಡು. ಆದರೆ ಎಮ್ ಎಲ್ ಎ ಆದಾಗೆಲ್ಲ ನಾನು ತಾಯಿ ಆಶೀರ್ವಾದ, ಇದು ಮೂರನೇ ಬಾರಿ ಎಮ್ ಎಲ್ ಎ ಆಗಿದ್ದೀನಿ, ಮೂರನೇ ಬಾರಿ ನಾನು ಹೋಗ್ತಾ ಇದ್ದೀನಿ. ಅವ್ರ ಆಶೀರ್ವಾದ, ಜನರ ಆಶೀರ್ವಾದ, ತಾಯಿ ಆಶೀರ್ವಾದ ಆಸ್ ಎ ಮಂತ್ರಿಯಾಗಿ ಹೋಗ್ತಾ ಇದ್ದೀನಿ. ಮೂರು ದಿವಸದ ಕಾಲ ಇವತ್ತ ನಮ್ಮ ಜೊತೆಯಲ್ಲಿ ಹಲವಾರು ಮುಖಂಡರುಗಳು, ಕೆಲವೆಲ್ಲ ಯಂಗ್ಸ್ಟಾರ್ಸು ಎಲ್ಲ ಇವತ್ತು ತಾಯಿ ದರ್ಶನಕ್ಕೆ ಹೋಗ್ತಾ ಇದ್ದಾರೆ. ತಾವು ನೋಡಿದರೆ ಈ ಭಾಗದಿಂದ ನಾವರೆ ಇನ್ನೂ ಸೈಕಲ್ ಮ್ಯಾಗೆ ಹೋಗ್ತಾ ಇದ್ದೀವಿ, ಲಕ್ಷಾಂತರ ಜನ ನಡ್ಕೊಂಡು ಹೋಗ್ತಾರೆ ಅಲ್ಲಿ. ಅಷ್ಟೊಂದು ಭಕ್ತಿ, ಆ ತಾಯಿದು ಮಹಿಮೆ ಇದೆ. ಯಾಕಂದರೆ ಶಿವಾಜಿಯವರಿಗೆ ಖಡ್ಗ ಕೊಟ್ಟು ಒಂದು ರೀತಿಯಿಂದ ಶಕ್ತಿ ತುಂಬಿದಂಥ ತಾಯಿ, ಅದಕ್ಕೆ ಸಮಸ್ತ ನಾಡಿನ ಜನತೆ. ಇವತ್ತೇನು ಈ ಭಾಗದಲ್ಲಿ ಬರಗಾಲದಿಂದ ಭಾಳಷ್ಟು ಇದರಲ್ಲಿದ್ದಾರೆ, ಅದ್ರ ಜೊತೆ ಜೊತೆಯಲ್ಲಿ ಇವತ್ತು ನಾಡಿನ ಜನತೆಗೆ ಈ ಸಮ್ಮಿಶ್ರ ಸರ್ಕಾರನಲ್ಲಿ ಸನ್ಮಾನ್ಯ ಕುಮಾರಸ್ವಾಮಿಯವರ ಕೈನಿಂದ, ನಮ್ಮೆಲ್ಲ ಮಂತ್ರಿ ಮಂಡಲದಿಂದ ಇವತ್ತು ಒಳ್ಳೆ ರೀತಿಯಿಂದ ಆಗಿ ವರ್ಷನಲ್ಲಿ ಒಂದು ದೊಡ್ಡ ಪ್ರಮಾಣದಲ್ಲಿ ಜನರಿಗೆ ಅನುಕೂಲ ಆಗಲಿ ಎಂಬ ನಿಟ್ಟಿನಲ್ಲಿ ಹೇಳಕ್ಕೆ ಬಯಸ್ತೀನಿ. ಆ ತಾಯಿ ಹತ್ರ ನಾವು ಪ್ರಾರ್ಥನೆ ಮಾಡ್ತೀನಿ. ಇದು ಹೆಚ್ಚು ಕಮ್ಮಿ 190-200 ಕಿಲೋಮೀಟರ್ಸ್ ಆಗುತ್ತೆ. ದಿನಕ್ಕೆ ಎಷ್ಟು ಕಿಲೋಮೀಟರ್? ಈಗ ನಾನು ಅನ್ಕೊಂಡಿದ್ದು ಒಂದು ಫಸ್ಟ್ ಸ್ಟಾಪ್ 90 ಕಿಲೋಮೀಟರ್ಸ್ ಇದೆ ಇವತ್ತು. ಯಾಕಂದ್ರೆ ಮಧ್ಯದಲ್ಲಿ ಎಲ್ಲಿ ಅಲ್ಲಿ ಇರಲಿಕ್ಕೆ ಇದಿಲ್ಲ. ಬಸವ ಕಲ್ಯಾಣ ಫಸ್ಟು, ಸೆಕೆಂಡ್ ನಳದುರ್ಗ, ತರ್ಡ್ ತುಳಜಾಪುರ. 24ನೇ ತಾರೀಕು ಹುಣ್ಣಿಮೆ ದಿವಸ ತಾಯಿ ಇದು ಓಪನ್ ಆಗುತ್ತೆ. ಈ ಮೂರು ದಿವಸ ರೆಸ್ಟ್ ಮಾಡ್ತಾ ಇರ್ತಾರೆ. ಹಾಗಾಗಿ ಇವತ್ತು ಜನರ ಮಧ್ಯದಲ್ಲಿ ಇವತ್ತು ಆ ತಾಯಿ ದರ್ಶನಕ್ಕೆ ಇವತ್ತು ನಾವು ಅಲ್ಲ ಹಲವು ಬಾರಿ ಮುಖ್ಯಮಂತ್ರಿ ವಿರುದ್ಧ ರನ್ ಟೆಂಪಲ್ ಆಗ್ತಾ ಇದೆ.